ಇಲ್ಲಿಯವರೆಗೆ. ನಿನ್ನ ಹುಟ್ಟುಹಬ್ಬದ ಆಚರಣೆಗಳು ಮುಗಿದಿದ್ದರೆ ನನಗೆ ಅಡುಗೆ ಮಾಡಲು ಸಹಾಯ ಮಾಡು. ನಿನ್ನ ತಂದೆಗೆ ಔಷಧಿ ಕೊಡುವ ಸಮಯವಾಯಿತು ಎಂದರು. ಆಯಿತು ಎಂದು ಮಧುಮಿತಾ ಹಾಸಿಗೆಯಿಂದ ಎದ್ದು ಮೌನವಾಗಿ ತಲೆ ತಗ್ಗಿಸಿಕೊಂಡು ಅಡುಗೆ ಮನೆಯ ಕಡೆಗೆ ಹೋದಳು. ಅವಳು ಆ ಕಡೆ ಹೋಗುತ್ತಲೇ ಆರತಿಯವರು ಹಾಸಿಗೆಯ ಮೇಲೆ ಹರಡಿಕೊಂಡಿದ್ದ ಎಲ್ಲ ಉಡುಗೊರೆಗಳನ್ನು ನೋಡಿದರು. ಅದನ್ನೆಲ್ಲ ನೋಡಿದ ಆರತಿಯವರು ತುಂಬ ಕೋಪದಿಂದ ಅಡುಗೆ ಮನೆಗೆ ಬಂದರು. ಮಧುಮಿತಾ ಅವರ ಕಾಳುಗಳನ್ನು ಸುಲಿಯುತ್ತಿದ್ದಳು. ಕೋಪಗೊಂಡಿರುವ ಆರತಿಯವರನ್ನು ಕಂಡು ಮಧುಮಿತಾಳ ಕೈಗಳು ಹಾಗೇ ನಿಂತು ಬಿಟ್ಟವು. ಆರತಿಯವರು ಕೋಪದಿಂದ ಕೇಳಿದರು, ನೀನು ನಿನ್ನ ಸಂಬಳವನ್ನೆಲ್ಲ ಬರ್ತ್ಡೇ ಆಚರಿಸಲು ಖರ್ಚು ಮಾಡಿದ್ದೀಯಾ ಅಥವಾ ನಮ್ಮ ಬಗ್ಗೆ ಯೋಚಿಸಿದ್ದೀಯಾ ಎಂದು ಕೇಳಿದರು. ಮಧುಮಿತ ತಲೆಯನ್ನು ತಗ್ಗಿಸಿಕೊಂಡು, ಇದನ್ನೆಲ್ಲ ಮೀರಾಳೆ ನನಗೆ ಉಡುಗೊರೆಯಾಗಿ ಕೊಟ್ಟಿದ್ದಾಳೆ, ನಾನು ಏನನ್ನೂ ಖರೀದಿಸಲಿಲ್ಲ ಎಂದಳು. ಆರತಿಯವರು ಕೋಪದಿಂದ ಮಧುಮಿತಾಳ ಬಳಿಗೆ ಬಂದು, ಹಾಗಾದರೆ ನಾನು ಕೇಳದೆ ನಿನ್ನ ಸಂಬಳವನ್ನು ನನಗೆ ಕೊಡುವುದಿಲ್ಲವಾ ಎಂದು ಕೇಳಿದರು. ಮಧುಮಿತ ಸಂಬಳದ ಹೆಸರು ಕೇಳಿದ ಕೂಡಲೇ ಚಡಪಡಿಸುತ್ತಾ ನೆಲದ ಮೇಲೆ ಅಲ್ಲಿ ಇಲ್ಲಿ ನೋಡತೊಡಗಿದಳು. ಏನಾಯಿತು, ನನಗೆ ಸಿಕ್ಕಿದ ಸಂಬಳದಿಂದಲೇ ಬರ್ತ್ಡೇಯನ್ನು ಆಚರಿಸಿಕೊಂಡಿದ್ದೇನೆ, ಇನ್ನು ಎದುರಿಗೆ ನಿಂತಿರುವ ಹೆಂಗಸಿಗೆ ಯಾವ ಸುಳ್ಳು ಹೇಳಲಿ ಅಂತ ಯೋಚಿಸುತ್ತಾ ಇದ್ದೀಯಾ ಎಂದು ಆರತಿಯವರು ಕೋಪದಿಂದ ಮಧುಮಿತಾಳ ಕಡೆ ನೋಡುತ್ತಾ ಹೇಳಿದರು. ಇಲ್ಲ ಅಮ್ಮ, ಹಾಗಲ್ಲ, ಮೀರಾ ನನ್ನನ್ನು ಕರೆದುಕೊಂಡು ಹೋಗಲು ಬಂದಿದ್ದಳು, ಹಾಗಾಗಿ ನಾನು ಅಜ್ಜಿಯಿಂದ ಸಂಬಳ ತೆಗೆದುಕೊಳ್ಳಲು ಮರೆತು ಬಿಟ್ಟೆ ಎಂದು ಮಧುಮಿತಾ ಭಯದಿಂದ ಹೇಳಿದಳು. ಆರತಿಯವರು ಮಧುಮಿತಾಳನ್ನು ದಿಟ್ಟಿಸಿ ನೋಡುತ್ತಾ, ಆ ಸಮಯದಲ್ಲಿ ನೀನು ಈ ಮನೆಯನ್ನು ಮತ್ತು ಮನೆಯವರನ್ನು ಸಹ ಮರೆತು ಬಿಡುತ್ತಿದ್ದೆ ಅಲ್ಲವಾ? ಈ ಲೋಕಕ್ಕೆ ಬಂದು ನೀನು ಜನರಿಗೆ ಮಾತ್ರ ತೊಂದರೆ ಕೊಡುತ್ತಿದ್ದೀಯ. ನೀನು ಇಲ್ಲಿಯವರೆಗೆ ಯಾರಿಗೂ ಯಾವುದೇ ಸಂತೋಷವನ್ನು ನೀಡದಿದ್ದರೂ ನಿನ್ನ ಜನ್ಮದಿನವನ್ನು ಯಾವ ಸಂತೋಷಕ್ಕೆ ಆಚರಿಸಿಕೊಂಡಿದ್ದೀಯಾ? ನಿನ್ನ ತಾಯಿ ನನ್ನ ಮನೆಯನ್ನು ಹಾಳು ಮಾಡಿದಳು. ನೀನು ನನ್ನ ಗಂಡನನ್ನು ವೀಲ್ ಚೇರ್ ಮೇಲೆ ಕೂರುವಂತೆ ಮಾಡಿದ್ದೀಯ. ನನಗೆ ನಿನ್ನ ಮುಖವನ್ನು ಸಹ ನೋಡಲು ಇಷ್ಟವಿಲ್ಲ, ಆದರೂ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ನಿನ್ನ ಮುಖವನ್ನು ನೋಡಬೇಕಾದ ಕರ್ಮ ನನಗೆ. ನೀನು ತರುವ ಸಂಬಳದಿಂದ ಊಟ ಮಾಡಬೇಕು ಎಂದು ಹೇಳಲು ಮಧುಮಿತಾಳಿಗೆ ತುಂಬ ಬೇಸರವಾಯಿತಾದರೂ ತನ್ನನ್ನು ತಾನು ಸಂಭಾಳಿಸಿಕೊಂಡು ತನ್ನ ತಂದೆಗೋಸ್ಕರ ಏನೂ ಮಾತನಾಡದೆ ಬಟಾಣಿಯನ್ನು ಸುಲಿಯುತ್ತಾ ಮೌನವಾಗಿ ಕುಳಿತಿದ್ದಳು. ಆರತಿಯವರು ಮತ್ತೆ ಹೇಳಿದರು, ನೀನು ನನ್ನನ್ನು ಅಮ್ಮ ಎಂದು ಕರೆಯುವಾಗ ನನ್ನ ಮೈಯೆಲ್ಲ ಉರಿಯುತ್ತದೆ. ನಿನ್ನಿಂದಾಗಿ ನಾನು ಹಗಲಿರುಳು ಸಾಯುತ್ತಿದ್ದೇನೆ. ನಿನ್ನ ತಂದೆ ನಿನ್ನಿಂದಾಗಿ ವಿಕಲಚೇತನರ ಹಾಗೆ ಜೀವನ ನಡೆಸುತ್ತಾರೆ. ಅದು ಕೂಡ ನೀನು ಹುಟ್ಟಿದ ದಿನದಂದೇ ನಡೆದಿತ್ತು. ಆದಾಗ್ಯೂ ನೀನು ಈ ದಿನ ಹೇಗೆ ಬರ್ತ್ಡೇಯನ್ನು ಆಚರಿಸಿಕೊಂಡು ಸಂತೋಷವಾಗಿರುತ್ತೀಯಾ? ಬಹುಶಃ ನೀನು ನಿನ್ನ ತಾಯಿಯಂತೆ ನಾಚಿಕೆಯಿಲ್ಲದವಳು. ಏಕೆಂದರೆ ನಿನ್ನ ಜಾಗದಲ್ಲಿ ಬೇರೆ ಯಾವುದಾದರೂ ಹುಡುಗಿ ಇದ್ದಿದ್ದರೆ ಅವಳು ಇಷ್ಟೊತ್ತಿಗೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಳು ಅಥವಾ ಎಲ್ಲಿಯಾದರೂ ಓಡಿ ಹೋಗಿ ತನ್ನ ಮುಖವನ್ನು ಮರೆಮಾಚಿಕೊಳ್ಳುತ್ತಿದ್ದಳು. ಆದರೆ ಬಹುಶಃ ನೀನು ಈ ಭೂಮಿಗೆ ಬಂದಿರುವುದು ನಮಗೆಲ್ಲ ತೊಂದರೆ ಕೊಡಲೇ ಇರಬೇಕು. ನಮಗೆ ಇಷ್ಟೆಲ್ಲ ತೊಂದರೆ ಕೊಟ್ಟ ಮೇಲೂ ನಾಚಿಕೆ ಇಲ್ಲದೆ ನಿನ್ನ ಶ್ರೀಮಂತ ಸ್ನೇಹಿತೆಯ ಜೊತೆ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡು ಮನೆಗೆ ಬಂದಿದ್ದೀಯ ಎಂದು ಕೋಪದಿಂದ ಹೇಳಿದರು. ಮಧುಮಿತ ಅವರ ಮಾತಿಗೆ ಏನನ್ನೂ ಹೇಳದೆ ಬೇಗ ಬೇಗ ಬಟಾಣಿಗಳನ್ನು ಸುಲಿಯಲು ಶುರು ಮಾಡಿದಳು. ಆರತಿಯವರು ಹೇಳಿದ ಪ್ರತಿಯೊಂದು ಮಾತುಗಳು ಅವಳ ಹೃದಯವನ್ನು ಬಾಣದಂತೆ ಚುಚ್ಚುತ್ತಿತ್ತು. ಆದರೆ ಅವಳು ಏನನ್ನೂ ಹೇಳದೆ ಬಟಾಣಿಗಳನ್ನು ಸುಲಿಯುತ್ತಾ ಇದ್ದಳು. ಇದನ್ನು ನೋಡಿದ ಆರತಿಯವರ ಕೋಪ ಮತ್ತಷ್ಟು ಹೆಚ್ಚಾಯಿತು. ಮಧುಮಿತಾಳ ತೋಳನ್ನು ಹಿಡಿದು ಸಿಟ್ಟಿನಿಂದ, ನೀನೇಕೆ ಈ ಮನೆಯಿಂದ ಶಾಶ್ವತವಾಗಿ ದೂರ ಹೋಗಬಾರದು? ನಾನು ನನ್ನ ಉಳಿದ ಜೀವನವನ್ನಾದರೂ ಶಾಂತಿಯಿಂದ ಕಳೆಯುತ್ತಿದ್ದೆ ಎಂದು ಹೇಳಿದರು. ಮೋಹನ್ರವರು ಹೊರಗಿನ ಕೋಣೆಯಲ್ಲಿ ಕುಳಿತು ಎಲ್ಲವನ್ನು ಕೇಳಿಸಿಕೊಳ್ಳುತ್ತಿದ್ದರು, ಆದರೆ ಏನನ್ನೂ ಹೇಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಆರತಿಯವರು ಕೋಪದಿಂದ ಮಧುಮಿತಾಳಿಗೆ ಹೇಳಿದರು, ನೀನು ಎಲ್ಲಿಯೂ ಹೋಗುವುದಿಲ್ಲ ಅಲ್ಲವಾ? ನಿನ್ನ ತಾಯಿಯ ಹೇಯ ಕೃತ್ಯದಿಂದ ನಿನ್ನ ಮದುವೆಗೆ ಅಡ್ಡಿಯಾದ ಕಾರಣ ನಾನು ಬಹುಶಃ ನನ್ನ ಜೀವನದುದ್ದಕ್ಕೂ ನಿನ್ನೊಂದಿಗೆ ನರಳಬೇಕಾಗಬಹುದು. ನಿನ್ನಿಂದಾಗಿ ನನ್ನ ಒಬ್ಬನೇ ಮಗನನ್ನು ನನ್ನಿಂದ ದೂರವಿಡಬೇಕಾಗಿದೆ, ಯಾಕೆಂದರೆ ಅವನ ಮೇಲೆ ಯಾವುದೇ ಕೆಟ್ಟ ಪ್ರಭಾವ ಬೀಳಬಾರದು ಮತ್ತು ಅವನು ಶಾಂತಿಯುತವಾಗಿ ತನ್ನ ಓದನ್ನು ಪೂರ್ಣಗೊಳಿಸಬಹುದು. ಆದರೆ ಬಹುಶಃ ಈಗ ನೀನು ಅವನನ್ನು ಶಾಂತಿಯಿಂದ ಬದುಕಲು ಬಿಡುವುದಿಲ್ಲ ಅನಿಸುತ್ತೆ. ನೀನು ನಿಗದಿತ ಸಮಯಕ್ಕೆ ಫೀಸನ್ನು ಪಾವತಿಸದಿದ್ದಲ್ಲಿ ಅವನನ್ನು ಕಾಲೇಜಿನಿಂದ ಹೊರಹಾಕುವ ಸಾಧ್ಯತೆ ಇದೆ. ಇದರಿಂದ ಬಹುಶಃ ನೀನು ನೆಮ್ಮದಿಯಿಂದ ಇರಬಹುದು ಎಂದು ಹೇಳಿದರು. ಇಲ್ಲ ಅಮ್ಮ, ಹಾಗೆ ಎಂದಿಗೂ ಆಗುವುದಿಲ್ಲ ಎಂದು ಹೇಳುತ್ತಾ ಮಧುಮಿತ ಆರತಿಯವರ ಕಡೆಗೆ ನೋಡಿದಳು. ಆದರೆ ಅವರ ಕೋಪವನ್ನು ಕಂಡು ಮಧುಮಿತ ಗಾಬರಿಗೊಂಡು ತಕ್ಷಣವೇ ಹೇಳಿದಳು, ದಯವಿಟ್ಟು ಕ್ಷಮಿಸಿ ಆಂಟಿ, ನೀವು ಚಿಂತೆ ಮಾಡಬೇಡಿ, ನಾಳೆಯೇ ಅಬಿಯ ಫೀಸನ್ನು ಕಟ್ಟುತ್ತೇನೆ, ಹಾಗೆಯೇ ನಾಳೆನೇ ಅಪ್ಪನ ಚೆಕಪ್ ಕೂಡ ಮಾಡಿಸುತ್ತೇನೆ, ಏಕೆಂದರೆ ನನಗೆ ನಾಳೆ ಸಂಬಳ ಬರುತ್ತದೆ ಎಂದಳು. ನಾನು ಸತ್ಯವನ್ನೇ ಹೇಳುತ್ತಿದ್ದೇನೆ, ಮೀರಾನೇ ಇದನ್ನೆಲ್ಲ ಕೊಡಿಸಿದ್ದಾಳೆ, ನಾನು ನನ್ನ ಹಣದಿಂದ ಏನನ್ನೂ ಖರೀದಿಸಲಿಲ್ಲ ಎಂದಳು. ಆರತಿಯವರು ಕೋಪದಿಂದ, ಬೇಗ ಬೇಗ ಅಡುಗೆ ರೆಡಿ ಮಾಡು, ನಿನ್ನ ತಂದೆ ಔಷಧಿ ತೆಗೆದುಕೊಳ್ಳಬೇಕು ಎಂದಾಗ ಮಧುಮಿತ ತಲೆಯಾಡಿಸಿದಳು.
ನಂತರ ಆರತಿಯವರು ಕೋಪದಿಂದ ಅಡುಗೆ ಮನೆಯಿಂದ ಹೊರ ನಡೆದರು. ಇವಾಗ ನಿನಗೆ ಖುಷಿಯಾಗಿರಬೇಕು, ನಿನ್ನ ಮನಸ್ಸಿಗೆ ಬಹಳ ನೆಮ್ಮದಿ ಸಿಕ್ಕಿರಬೇಕು. ನನ್ನ ಮಗಳಿಗೆ ಅವಳದೆ ಹುಟ್ಟುಹಬ್ಬದಂದು ಇಷ್ಟೆಲ್ಲ ಹೇಳಿದ ಮೇಲೆ ಅಲ್ಲವೇ ಎಂದು ಅಡುಗೆ ಮನೆಯಿಂದ ಹೊರಬಂದ ಆರತಿಯವರಿಗೆ ಕೋಪದಿಂದ ಕೇಳಿದರು ಮೋಹನ್. ಆರತಿಯವರು ಅವರ ಮಾತಿಗೆ ಉತ್ತರಿಸದೆ ಕೋಪದಿಂದ ತನ್ನ ಕೋಣೆಗೆ ಹೋದರು. ಮೋಹನ್ರವರ ಧ್ವನಿ ಕೇಳಿದ ಮಧುಮಿತಾಗೆ ಬೇಸರವಾಯಿತು. ಆದರೆ ಅವಳು ತನ್ನನ್ನು ತಾನು ನಿಯಂತ್ರಿಸಿಕೊಂಡು ಊಟವನ್ನು ರೆಡಿ ಮಾಡತೊಡಗಿದಳು. ಇತ್ತ ಕಡೆ ಕಿರಣ್ ಬೇಗ ಮೆಟ್ಟಿಲುಗಳನ್ನು ಹಿಡಿದು ಊಟದ ಟೇಬಲ್ ಕಡೆಗೆ ಬಂದನು. ಅವನು ಮೇಜಿನ ಬಳಿ ಇಟ್ಟಿದ್ದ ಕುರ್ಚಿಯನ್ನು ಎಳೆದುಕೊಂಡು ಕುಳಿತುಕೊಳ್ಳುತ್ತಾ, ಭಟ್ಟರೆ ನನಗೆ ಮತ್ತು ಅಜ್ಜಿಗೆ ಊಟ ಬಡಿಸಿ, ನನಗೆ ತುಂಬ ಹಸಿವಾಗಿದೆ ಎಂದು ಹೇಳಿದನು. ಆಯ್ತು ಚಿಕ್ಕದಣಿ ಎಂದು ಹೇಳುತ್ತಾ ಭಟ್ಟರು ಕಿರಣ್ ಮತ್ತು ಸುಧಾರವರಿಗೆ ಊಟ ಬಡಿಸಲು ಪ್ರಾರಂಭಿಸಿದರು. ಸುಧಾರವರು ಭಟ್ಟರನ್ನು ನೋಡಿ, ಬಿಡಿ ಕಿರಣ್ಗೆ ಊಟ ನಾನೇ ಬಡಿಸುತ್ತೇನೆ, ನೀವು ಹೋಗಿ ಎಂದರು. ಇದನ್ನು ಕೇಳಿದ ಭಟ್ಟರು ಅಲ್ಲಿಂದ ಹೊರಟು ಹೋದರು. ಊಟ ಬಡಿಸುವಾಗ ಸುಧಾರವರು ಕಿರಣ್ಗೆ ಕೇಳಿದರು, ಕಿರಣ್ ನೀನು ನಿನ್ನ ಚಿಕ್ಕಪ್ಪನ ಜೊತೆ ಮಾತನಾಡಿದ್ದೀಯಾ ಎಂದು. ಅವರು ನಿನ್ನ ನಿಶ್ಚಿತಾರ್ಥದ ಮೊದಲು ಬರುತ್ತೇನೆ ಅಂದಿದ್ರು ಅಲ್ಲವಾ ಎಂದು ಹೇಳಿದರು. ನಿಶ್ಚಿತಾರ್ಥದ ಹೆಸರನ್ನು ಕೇಳುತ್ತಿದ್ದಂತೆ ಊಟ ಮಾಡುತ್ತಿದ್ದ ಅವನ ಕೈಗಳು ನಿಂತು ಹಾಗೆಯೇ ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿ ಕುಳಿತು ಬಿಟ್ಟನು. ನಂತರ ಅವನು ತನ್ನನ್ನು ತಾನು ಸಂಭಾಳಿಸಿಕೊಂಡು ತನ್ನ ಕಣ್ಣುಗಳನ್ನು ತೆರೆದವನು, ಅಜ್ಜಿ ನಾನು ಅತುಲ್ ಅಂಕಲ್ ಜೊತೆ ಏನನ್ನೂ ಮಾತನಾಡಲಿಲ್ಲ, ಆದರೆ ನನಗೆ ಚಿಕ್ಕಮ್ಮನಿಂದ ಕರೆ ಬಂದಿತ್ತು. ಮುಂದಿನ ವಾರ ಎಲ್ಲರ ಟಿಕೆಟ್ ಕನ್ಫರ್ಮ್ ಆಗಿದೆಯಂತೆ, ಅವರೆಲ್ಲ ಊರಿಗೆ ಬರುತ್ತಿದ್ದಾರೆ. ಇದನ್ನು ಕೇಳಿದ ಸುಧಾರವರ ಮುಖದಲ್ಲಿ ನಗು ಮೂಡಿತು. ಹಾಗೂ ಊಟ ಮಾಡುತ್ತಾ ಅವರು ಮತ್ತೆ ಹೇಳಿದರು, ಸರಿ ಹಾಗಿದ್ದರೆ ಒಳ್ಳೆಯದೇ ಆಯಿತು ಎಂದರು. ಹಾಗಾದರೆ ನಿನ್ನ ನಿಶ್ಚಿತಾರ್ಥದಲ್ಲಿ ನಮ್ಮ ಇಡೀ ಕುಟುಂಬ ಭಾಗಿಯಾಗಿರುತ್ತದೆ. ಅಂದ ಹಾಗೆ ನಾನು ಸ್ವಲ್ಪ ಸಮಯದ ಹಿಂದೆ ಬಲರಾಮ್ ಜೊತೆ ಮಾತನಾಡಿದ್ದೆ, ಚೇತನ್ ಕೂಡ ಎಲ್ಲರೊಂದಿಗೆ ಬೆಂಗಳೂರಿಗೆ ಬಂದಿದ್ದಾರೆ ಎಂದು ತಿಳಿಸಿದರು. ರೋಹಿತ್ ಕೂಡ ಬಂದಿದ್ದಾನ ಎಂದು ಕಿರಣ್ ತಕ್ಷಣ ಕೇಳಿದನು. ಹೌದು ಎಂದು ಸುಧಾರವರು ಏನನ್ನು ಹೇಳುವ ಮೊದಲೇ ರೋಹಿತ್ ಬಂದು ಹೇಳಿದ. ರೋಹಿತ್ನ ಧ್ವನಿಯನ್ನು ಕೇಳಿದ ಕಿರಣ್ ತಕ್ಷಣ ತಿರುಗಿ ಅವನ ಕಡೆಗೆ ನೋಡಿದನು. ರೋಹಿತ್ನನ್ನು ನೋಡಿದ ತಕ್ಷಣ ಅವನ ಕಣ್ಣುಗಳು ಹೊಳೆಯತೊಡಗಿದವು. ನಂತರ ಅವನು ತನ್ನ ಊಟವನ್ನು ಬಿಟ್ಟು ಅವನ ಕಡೆಗೆ ಹೋದನು. ಅವನು ರೋಹಿತ್ನನ್ನು ತಬ್ಬಿಕೊಂಡು, ಹೇಗಿದ್ದೀಯಾ ಎಂದು ಸಂತೋಷದಿಂದ ಕೇಳಿದನು. ರೋಹಿತ್ ಕಿರಣ್ನನ್ನು ನೋಡಿ, ನಿನಗೆ ಹೇಗೆ ಅನಿಸುತ್ತಿದೆ ಎಂದು ಕೇಳಿದನು. ಎಂದಿನಂತೆ ಕೂಲ್ ಆಗಿದ್ದೇನೆ ಎಂದು ಹೇಳುತ್ತಾ, ಊಟ ಮಾಡೋಣ ಎಂದು ಹೇಳಿದ ಕಿರಣ್ ರೋಹಿತ್ ಜೊತೆ ಮತ್ತೆ ತನ್ನ ಕುರ್ಚಿಯ ಮೇಲೆ ಕುಳಿತನು. ರೋಹಿತ್ ಕುಳಿತ ಕೂಡಲೇ, ಅಜ್ಜಿ ಕುಟುಂಬದ ಇನ್ನುಳಿದವರು ಎಲ್ಲಿ ಕಾಣಿಸುತ್ತಿಲ್ಲವಲ್ಲ ಎಂದನು. ಸುಧಾರವರು ನಗುತ್ತಾ ಉತ್ತರಿಸಿದರು, ಮಗನೇ ಕಿರಣ್ನ ತಾತನ ಆರೋಗ್ಯ ಸ್ವಲ್ಪ ಹದಗೆಟ್ಟಿದೆ, ಆದ್ದರಿಂದ ಬಲರಾಮ್ ಮತ್ತು ಶಾಲಿನಿ ಬೆಳಗಿನ ವಿಮಾನದಲ್ಲಿ ಭೋಪಾಲ್ಗೆ ತೆರಳಿದರು. ಅತುಲ್ ಹಾಗೂ ಪೂಜಾ ಆಸ್ಟ್ರೇಲಿಯಾದಲ್ಲಿಯೇ ಇದ್ದಾರೆ ಎಂದು ಹೇಳುತ್ತಾ ಮನೆಯ ಕೆಲಸದಾಕಿ ಶೋಭಾ ರೋಹಿತ್ಗೆ ಊಟ ಬಡಿಸತೊಡಗಿದಳು. ಒಂದು ತುತ್ತು ತಿನ್ನುತ್ತಾ ರೋಹಿತ್ ಮತ್ತೆ ಕೇಳಿದನು, ಆರವ್ ಮತ್ತು ಅನ್ವೇಷ ನಿಶ್ಚಿತಾರ್ಥಕ್ಕೆ ಬರುತ್ತಿದ್ದಾರಲ್ವಾ ಎಂದು. ಆರವ್ ಬರುತ್ತಿದ್ದಾನೆ, ಆದರೆ ಅನ್ವೇಷಗೆ ಪರೀಕ್ಷೆ ಇರುವುದರಿಂದ ಅವಳು ನೇರವಾಗಿ ಮದುವೆಗೆ ಬರುತ್ತಾಳೆ ಎಂದು ಊಟ ಮಾಡುತ್ತಾ ಸುಧಾರವರು ಹೇಳಿದರು. ಓ ಎಂದು ಹೇಳುತ್ತಾ ರೋಹಿತ್ ಊಟವನ್ನು ಮಾಡತೊಡಗಿದನು. ಕಿರಣ್ ಮತ್ತು ಸುಧಾರವರು ಕೂಡ ಮೌನವಾಗಿ ಊಟ ಮಾಡುತ್ತಿದ್ದರು. ರೋಹಿತ್ನ ಕಣ್ಣುಗಳು ಕಿರಣ್ನ ಸಪ್ಪೆಯಾಗಿದ್ದ ಮುಖದ ಮೇಲೆ ಬಿದ್ದು ಅವನು ಕಿರಣ್ನನ್ನು ಕೇಳಿದನು, ನೀನು ಯಾಕೆ ಈ ರೀತಿ ಕೆಟ್ಟ ಮನಸ್ಥಿತಿಯಲ್ಲಿದ್ದೀಯಾ ಎಂದು. ಅವನ ಮಾತನ್ನು ಕೇಳಿದ ಸುಧಾರವರು ನಗುತ್ತಾ, ಮಗನೇ ಕಿರಣ್ ಯಾವಾಗಲೂ ಜನರಿಗೆ ಏನಾದರೂ ಹೇಳುತ್ತಿದ್ದನು, ಆದರೆ ಇಂದು ಒಬ್ಬಳು ಹುಡುಗಿ ಬಹುಶಃ ಅವನು ಮಾತನಾಡುವುದನ್ನು ನಿಲ್ಲಿಸುವಂತಹ ಅವನಿಗೆ ಉತ್ತರವನ್ನು ನೀಡಿದ್ದಳು. ಇದನ್ನು ಕೇಳಿದ ಕಿರಣ್ ಕೋಪದಿಂದ ಸುಧಾರವರನ್ನು ದಿಟ್ಟಿಸತೊಡಗಿದನು. ಮತ್ತು ರೋಹಿತ್ ಕಿರಣ್ನನ್ನು ಕಣ್ಣುಗಳನ್ನು ಅಗಲಗೊಳಿಸುತ್ತಾ ನೋಡತೊಡಗಿದನು. ಒಬ್ಬಳು ಹುಡುಗಿ ಕಿರಣ್ ವರ್ಮಾನ ಮಾತುಗಳನ್ನು ನಿಲ್ಲಿಸಿದಳ? ರೋಹಿತ್ ಕಿರಣ್ನನ್ನು ಆಶ್ಚರ್ಯದಿಂದ ನೋಡುತ್ತಾ ಕೇಳಿದನು. ಕಿರಣ್ ಸುಧಾರವರನ್ನು ದಿಟ್ಟಿಸಿ ನೋಡುತ್ತಾ ಹೇಳಿದನು, ಅಜ್ಜಿ ಪೂರ್ತಿ ತಿಳಿಯದೆ ಏನೇನೋ ಹೇಳುತ್ತಿದ್ದೀಯಾ, ಏನಾಯಿತು ಎಂದು ನಿನಗೆ ತಿಳಿದಿದೆಯಾ ಅಂದನು. ಅವನ ಮಾತಿಗೆ ಸುಧಾರವರು ನಗುತ್ತಾ, ಏನಾಯಿತು ಎಂದು ನನಗೆ ತಿಳಿದಿಲ್ಲ, ಆದರೆ ಏನೂ ಆಗದಿದ್ದರೆ ನೀನು ಯಾವತ್ತಿಗೂ ಕೋಪದಿಂದ ಮನೆಗೆ ಬರುತ್ತಿರಲಿಲ್ಲ ಎಂದು ನನಗೆ ತಿಳಿದಿದೆ ಎಂದರು. ನೀವು ಹೇಳಿದ್ದು ಸರಿಯಾಗಿದೆ ಅಜ್ಜಿ, ನಾನು ಖಂಡಿತವಾಗಿಯೂ ಆ ಹುಡುಗಿಯನ್ನು ಭೇಟಿಯಾಗಲು ಬಯಸುತ್ತೇನೆ, ಇಯರ್ ಆಫ್ ದಿ ಬಿಸಿನೆಸ್ ಮನ್ನ ಖುಷಿಯನ್ನು ಹಾಳು ಮಾಡಿದವಳನ್ನು ಎಂದು ರೋಹಿತ್ ನಗುತ್ತಾ ಹೇಳಿದನು. ಅವನ ಮಾತಿಗೆ ಕಿರಣ್ ಕೋಪದಿಂದ, ಶಟಪ್ ರೋಹಿತ್, ನಿನ್ನ ಅಸಂಬದ್ಧತೆ ಮಾತುಗಳನ್ನು ಸುಮ್ಮನೆ ನಿಲ್ಲಿಸಿ ಊಟವನ್ನು ಮಾಡಿ ಮುಗಿಸು ಎಂದನು. ಅವನ ಮಾತಿಗೆ ಸುಧಾರವರು ಮತ್ತು ರೋಹಿತ್ ಒಬ್ಬರನ್ನೊಬ್ಬರು ನೋಡಿ ನಗತೊಡಗಿದರು. ಇತ್ತ ಕಡೆ ಮಧುಮಿತಾ ತನ್ನ ಕೋಣೆಯ ಕಿಟಕಿಗೆ ಹೊರಗೆ ನಿಂತಿದ್ದಳು. ಬೀದಿಯಲ್ಲಿ ಮಕ್ಕಳು ಹೊರಗೆ ಬ್ಯಾಡ್ಮಿಂಟನ್ ಆಡುತ್ತಿದ್ದರು. ಮಧುಮಿತ ಮಕ್ಕಳನ್ನು ಹಾಗೆಯೇ ನೋಡುತ್ತಿದ್ದಳು. ಆದರೆ ಆರತಿಯವರ ಮಾತುಗಳು ಅವಳ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿತ್ತು. ಆಗ ಮೋಹನ್ರವರು ತನ್ನ ಗಾಲಿ ಕುರ್ಚಿಯಲ್ಲಿ ಅಲ್ಲಿಗೆ ಬಂದರು. ಮಧು ಎಂದು ಮೋಹನ್ರವರ ಬಾಯಿಯಿಂದ ಅವಳ ಹೆಸರು ಕೇಳಿದ ತಕ್ಷಣ ಅವಳು ತಿರುಗಿ ನೋಡಿದಾಗ ಅವಳ ತಂದೆ ಅವಳ ಮುಂದೆ ಗಾಲಿ ಕುರ್ಚಿಯ ಮೇಲೆ ಕುಳಿತಿದ್ದರು.
ಮಧುಮಿತ ಅವರನ್ನು ನೋಡಿದ ಕೂಡಲೇ ಅವರತ್ತ ಸರಿದು ಅವರ ಪಾದದ ಬಳಿ ಮಂಡಿಯೂರಿ ಕುಳಿತು, ಏನಾದರೂ ಕೆಲಸವಿದ್ದಿದ್ದರೆ ನನ್ನನ್ನು ಕರೆಯಬಹುದಿತ್ತು ಅಪ್ಪ ಎಂದು ಹೇಳಿದಳು. ಮೋಹನ್ರವರು ಮಧುಮಿತಾಳ ತಲೆಯನ್ನು ಸವರುತ್ತಾ ಕೇಳಿದರು, ಕೆಲಸವಿಲ್ಲದಿದ್ದರೆ ನನ್ನ ಮಗಳ ಜೊತೆ ಮಾತನಾಡಬಾರದ ಎಂದಾಗ ಮಧುಮಿತ ಅವರ ಪ್ರಶ್ನೆಗೆ ಮುಗುಳ್ನಕ್ಕು ತಂದೆಯ ಕಾಲುಗಳ ಮೇಲೆ ತಲೆ ಇಟ್ಟಳು. ಮೋಹನ್ರವರು ಅವಳ ತಲೆಯನ್ನು ತುಂಬಾ ಪ್ರೀತಿಯಿಂದ ಮುದ್ದಿಸುತ್ತಾ, ದಯವಿಟ್ಟು ನನ್ನನ್ನು ಕ್ಷಮಿಸು ಮಗಳೇ, ಇಂದು ನನ್ನಿಂದಾಗಿ ನೀನು ಇದನ್ನೆಲ್ಲ ಸಹಿಸಬೇಕಾಗಿದೆ. ನಿನ್ನ ಅಜ್ಜಿಯು ಹಠಾತ್ತನೆ ಹೇಳೋಕ ತ್ಯಜಿಸುತ್ತಿದ್ದರೆ ನಿನ್ನನ್ನು ಈ ಮನೆಗೆ ಕರೆದುಕೊಂಡು ಬರುತ್ತಿರಲಿಲ್ಲ. ಆದರೆ ಅವರ ಸಾವಿನ ನಂತರ ನನ್ನ ಮಗಳನ್ನು ಒಬ್ಬಳೇ ಬಿಡಲಾಗುತ್ತಿರಲಿಲ್ಲ. ಆರತಿ ನಿನ್ನನ್ನು ಎಂದಿಗೂ ತನ್ನವಳು ಎಂದು ಭಾವಿಸುವುದಿಲ್ಲ ಎಂದು ನನಗೆ ತಿಳಿದಿತ್ತು. ಆದರೆ ಇನ್ನೂ 8 ವರ್ಷದ ಮುಗ್ಧ ಹುಡುಗಿಯ ಮುದ್ದಾದ ಮುಖವನ್ನು ನೋಡಿಯಾದರೂ ಅವಳು ನಿನ್ನನ್ನು ಪ್ರೀತಿಯಿಂದ ಒಪ್ಪಿಕೊಳ್ಳುತ್ತಾಳೆಂದು ನನ್ನ ಹೃದಯದಲ್ಲಿ ಭರವಸೆ ಇತ್ತು. ಆದರೆ ಆ ಅಪಘಾತವು ಆರತಿಯ ಹೃದಯದಲ್ಲಿ ನಿನ್ನ ಮೇಲಿನ ದ್ವೇಷವನ್ನು ಇನ್ನಷ್ಟು ಹೆಚ್ಚಿಸಿತು. ನಾನು ಬಯಸಿದರೂ ನಿನಗಾಗಿ ಏನನ್ನೂ ಮಾಡಲು ಸಾಧ್ಯವಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸು ಮಗಳೇ ಎಂದು ಕಣ್ಣೀರು ಸುರಿಸುತ್ತಾ ಹೇಳಿದರು. ಮಧುಮಿತ ಮುಗುಳ್ನಗುತ್ತಾ, ಅಪ್ಪ ದಯವಿಟ್ಟು ಕ್ಷಮಿಸು ಎಂದು ಯಾವತ್ತೂ ಹೇಳಬೇಡಿ. ನಿಮ್ಮ ಮೇಲೆ ಆಗಲಿ ನನ್ನ ತಾಯಿಯ ಮೇಲೆ ಆಗಲಿ ನನಗೆ ಯಾವುದೇ ಬೇಸರ ಇಲ್ಲ. ಅಮ್ಮನ ಮಾತುಗಳ ಬಗ್ಗೆ ನನಗೆ ಸ್ವಲ್ಪವೂ ಬೇಸರವಿಲ್ಲ. ಅವಳ ನೋವನ್ನು ನಾನು ಕಡಿಮೆ ಮಾಡಲಾಗುತ್ತಿಲ್ಲವಲ್ಲ. ಮತ್ತು ಇಂದು ಪುನಃ ನನ್ನಿಂದಲೇ ತಪ್ಪಾಗಿದೆ. ನನ್ನ ಕೆಲಸದ ಹೊರತಾಗಿ ನಮಗೆ ಬೇರೆ ಯಾವುದೇ ಬೆಂಬಲವಿಲ್ಲ. ಆದ್ದರಿಂದ ಅಮ್ಮ ನನ್ನ ಮೇಲೆ ಮಾತ್ರ ಭರವಸೆ ಹೊಂದಿದ್ದಾರೆ. ಆದರೆ ಚಿಂತಿಸಬೇಡಿ, ನಾಳೆ ಎಲ್ಲವೂ ಸರಿ ಹೋಗಿ ತಾಯಿಯ ಕೋಪ ತಾನಾಗಿಯೇ ಶಮನವಾಗಬಹುದು. ಅವಳ ಮಾತುಗಳನ್ನು ಕೇಳಿದ ಮೋಹನ್ರವರ ಕಣ್ಣುಗಳಲ್ಲಿ ನೀರು ತುಂಬಿ ಬಂತು. ಮಧುಮಿತಾಳ ಹಣೆಗೆ ಬಹಳ ಪ್ರೀತಿಯಿಂದ ಮುತ್ತಿಕ್ಕಿ ಹೇಳಿದರು, ಆರತಿ ಏನೇ ಅಂದುಕೊಂಡರೂ ನನ್ನ ಮಗಳು ರಾಜಕುಮಾರನನ್ನು ಮದುವೆಯಾಗುವ ಭಾಗ್ಯ ಇದೆ ಎಂದು ನನ್ನ ಮನಸ್ಸು ಹೇಳುತ್ತಿದೆ. ಜಗತ್ತಿನಲ್ಲಿ ನಿನಗೆ ಎಲ್ಲ ಸಂತೋಷವನ್ನು ನೀಡುವ ರಾಜಕುಮಾರ, ನೀನು ಕೇಳದೆಯೇ ಅವನು ನಿನ್ನ ಪ್ರತಿಯೊಂದು ಆಸೆಯನ್ನು ಪೂರೈಸುತ್ತಾನೆ. ನಿನ್ನನ್ನು ಎಷ್ಟು ಪ್ರೀತಿಸುತ್ತಾನೆ ಎಂದರೆ ನಿನ್ನ ಎಲ್ಲ ತೊಂದರೆಗಳನ್ನು ಮರೆತು ಬಿಡುವಷ್ಟು. ಬಹುಶಃ ನಾನು ಶಾಂತಿಯುತವಾಗಿ ಸಾಯಲು ಸಾಧ್ಯವಾಗಬಹುದು ಎಂದರು. ಮುಂದುವರಿಯುವುದು